ಪ್ರಜ್ಞಾಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ದೇವರಾಜ್ ಅವರೇ, ನಿಮ್ಗೆ ರೆಡಿ ಲಾಜಿಕಲ್ ಎಂಡ್ ಅನ್ನೋದಿಲ್ಲ ಇಲ್ಲ. ಉದ್ದೇಶ ಒಂದು, ಅವಮಾನ ಅನುಭವಿಸ್ಬೇಕು, ರಾಜೀನಾಮೆ ಕೊಡಬೇಕು, ಮುಜುಗರಕ್ಕೆ ಸಿಕ್ಕಬೇಕು, ಇಷ್ಟೇ. ತನಿಖೆಯಾಗಬೇಕು, ಚಾರ್ಜ್ಶೀಟ್ ಆಗಬೇಕು, ವಿಚಾರಣೆ ನಡೀಬೇಕು, ಶಿಕ್ಷೆಯಾಗಬೇಕು, ಯಾವ ಉದ್ದೇಶವೂ ಇದರಲ್ಲಿರೋದಿಲ್ಲ. ಭಾಳ ಸ್ಪಷ್ಟ ಆಗ್ತಾ ಇದೆ ಅಲ್ವಾ? ಸರ್, ನಾನು ಈ ಘಟನೆಯನ್ನು ನಾನು ಕಳೆದ ತಿಂಗಳು ಸಹ ಒಂದು ಸಲ ಚರ್ಚೆ ಮಾಡಿದ್ದೆ. ನೋಡಿ, ಈ ಥರದ ಸನ್ನಿವೇಶಗಳು ಬಂದಾಗ ಇತಿಹಾಸದಲ್ಲಿ ನಮಗೆ ಎರಡು ಉದಾಹರಣೆಗಳು ನಮಗೆ ಸಿಗುತ್ತವೆ. ಏನು, ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ರೋಮ್ ಸಾಮ್ರಾಜ್ಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿನ ಮಹಾರಾಣಿಯ ಬಗ್ಗೆ ಪ್ರಜೆಗಳು ಆಕೆಯ ಒಂದು ಏನು ಎಲ್ಲ ರೀತಿ ಎಲ್ಲರ ಜೊತೆ ಒಂದು ಫ್ರೆಂಡ್ಲಿ ಆಗಿರೋವಂಥದ್ದು, ಸೌಮ್ಯತೆಯಿಂದ ಇರೋವಂಥದ್ದು, ಈ ಥರದ್ದು ನೋಡಿ ಪ್ರಜೆಗಳು ಬೇರೆ ಭಾವನೆಯಿಂದ ಮಾತನಾಡಿದಾಗ ಪ್ರಜೆಗಳಲ್ಲಿ ಏನಪ್ಪ ಏಕೆ ಈ ರೀತಿ ಇದೆ, ಚಾರಿತ್ರದ ಬಗ್ಗೆನೇ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಮಂತ್ರಿಗಳಿಗೆ ಯೋಚನೆ ಆಗುತ್ತೆ, ತಕ್ಷಣವೇ ರಾಜನ ಹತ್ರ ಹೋಗ್ತಾರೆ, ದಯಮಾಡಿ ಮಹಾರಾಣಿಯವ್ರನ್ನ ಕರೆದು ಬುದ್ಧಿವಾದ ಹೇಳಿ, ಕಷ್ಟ ಆಗ್ತಿದೆ ಪ್ರಜೆಗಳಿಗೆ ಅಂತ. ರಾಜ ಹೇಳ್ತಾನೆ, ನನ್ನ ಹೆಂಡತಿಯ ಬಗ್ಗೆ ಯಾರೊಬ್ಬ ಏನೋ ಹೊರಗಡೆ ಮಾತಾಡಿದರೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಐ ನೋ ನನ್ನ ಹೆಂಡತಿಯ ಚಾರಿತ್ರ ಹೇಗಿದೆ ಅಂತ ನನಗೆ ಗೊತ್ತು, ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಮಂತ್ರಿ ಏನು ಹೇಳ್ತಾನೆ ಗೊತ್ತಾ, ಇತಿಹಾಸದಲ್ಲಿ ಇವತ್ತಿಗೂ ಸಹ ಅದು ಪ್ರಸ್ತುತ, ಹಿಂದೆಯೂ ಪ್ರಸ್ತುತ, ಇವತ್ತಿಗೂ ಪ್ರಸ್ತುತ. ಅವ್ರು ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ, ರಾಜ ನೀನು ನಿನ್ನಷ್ಟಕ್ಕೆ ನಿನ್ನ ಕುಟುಂಬಕ್ಕೆ ಅಥವಾ 4 ಗೋಡೆಯ ಮಧ್ಯೆ ನೀನು ಸರಿ ಇದ್ದರೆ ಸಾಲದು, ಪ್ರಜೆಗಳ ದೃಷ್ಟಿಯಲ್ಲೂ ಸಹ ನೀನು ಚಾರಿತ್ರವನ್ನು ಹೊಂದಿರಬೇಕು, ಹೊಂದಿರತಕ್ಕಂಥ ನಡವಳಿಕೆಯನ್ನು ನೀನು ರೂಪಿಸ್ಕೋಬೇಕಾಗತ್ತೆ. ನಿನ್ನ ಮನೆ ನೋಡಿ ಎಷ್ಟು ಒಳ್ಳೆಯ ಮಾತು, ಅದನ್ನೇ ಸಹ ನಮ್ಮ ರಾಮಾಯಣದಲ್ಲೂ ಸಹ ಅದೇ ಬರುತ್ತೆ. ರಾಮನ ವಿಷಯಕ್ಕೆ ಬಂದಾಗ, ನನ್ನ ಮರ್ಯಾದೆ ಪುರುಷ ರಾಮನ ವಿಷಯಕ್ಕೆ ಬಂದಾಗ, ರಾಮನೂ ಸಹ ಇದನ್ನೇ ಅನುಸರಿಸ್ತಾನೆ, ರಾಮನೂ ಸಹ ಇದನ್ನೇ ಅನುಸರಿಸ್ತಾನೆ. ಇದನ್ನೇ ಶ್ಯಾಮಸುಂದರ ಇವರು ಹೇಳಿದ್ದು, ನಮ್ಮ ಪ್ರಶಾಂತ್ ಅವರು ಹೇಳಿದ್ದು, ನೈತಿಕತೆ ಈ ಸಮಾಜವನ್ನು ಕಾನೂನನ್ನು ಹೊರತುಪಡಿಸಿ ನೈತಿಕತೆಯೂ ಸಹ ಈ ಸಮಾಜವನ್ನು ಆಳ್ತಾ ಇದೆ. ಅದನ್ನು ನಾವು ಮರೆಯೋಗಿಲ್ಲ, ಅದನ್ನು ಅದು ಹೊರತಾಗಿ ನಾನು ಯೋಚನೆ ಮಾಡೋಗಿಲ್ಲ. ಗೋ ಮಧುಸೂದನ್ ಗಾಜಿನ ಮನೇಲಿ ಕುಳ್ತ್ಕೊಂಡ್ಬಿಟ್ಟು ಕಲ್ಲೊಡಿಯೋ ಥರ ಇವರು ಪ್ರಶಾಂತ್ ಅವರು ಹೊಡಿಲಿಲ್ಲ, ಅವರು ಜವಾಬ್ದಾರಿಯುತವಾಗಿ ಮಾತಾಡಿದ್ರು. ಗೋ ಮಧುಸೂದನ್ ಅವ್ರು ಆಲ್ವೇಸ್ ಅಷ್ಟೇ, ಪ್ರತಿ ಸಲವೂ ಅಷ್ಟೇ ಗಾಜಿನ ಮನೇಲಿ ಕುಳ್ತ್ಕೊಂಡು ಕಲ್ಲು ಹೊಡಿತಾನೆ ಇರ್ತಾರೆ. ಎಷ್ಟು ಕಲ್ಲುಗಳು ಮಾಡ್ಕೊಂಡ್ರು ಯಾರನ್ನಾದ್ರು? ಅಲ್ಲ, ಆ ರೀತಿ ಅಲ್ಲ. ಮಾಜಿ ಮುಖ್ಯಮಂತ್ರಿಗಳು ಅನ್ನೋ ಪದ ಬಳಸಿದ್ರು, ಬಹುಶಃ ಅದು ಅವಶ್ಯಕತೆ ಇವತ್ತಿರಲಿಲ್ಲ. ಮಾಜಿ ಮುಖ್ಯಮಂತ್ರಿಗಳು ಫ್ಲೋರ್ ಆಫ್ ದಿ ಹೌಸಲ್ಲಿ ರಿಪ್ಲೈ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ, ತಪ್ಪನ್ನು ಒಪ್ಕೊಂಡಿದ್ದಾರೆ. ಆ ಎದುಗಾರಿಕೆ ಇತ್ತು ಅವರಿಗೆ, ಬಹುಶಃ ಅದು ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಗೊತ್ತಿದ್ರೂ ಸಹ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ ಅಂತ ಕಾಣುತ್ತೆ. ಅಥವಾ ಇದನ್ನು ಹೇಳ್ಕೊಂಡ್ಬಿಟ್ರೆ ಅಯ್ಯೋ ಅವಕಾಶ ತಪ್ಪೋಗುತ್ತೆ, ದಯವಿಟ್ಟು ಅದನ್ನು ಮಾತಾಡಲ್ಲ. ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ ಪ್ರಶಾಂತ್ ಅವ್ರು ಹೇಳಿದಾಗ. ನಾನು ಹೇಳ್ತಕ್ಕಂಥದ್ದು ಇವತ್ತಿಗೆ ಆ ಘಟನೆ ಅಲ್ಲ, ಇವತ್ತಿಗೆ ಏನು ವಿರೋಧಿಗಳನ್ನು ಅಳಿಲಿಕ್ಕೆ ಇಂತಹ ಘಟನೆಗಳನ್ನು ಉಪಯೋಗಿಸ್ಕೊಂತೀರಾ ಅಂತಕ್ಕಂಥ ವಿಷಯಕ್ಕೆ ಬಂದಾಗ ನಾನು ಆ ವಿಷಯಕ್ಕೆ ಬರ್ತೀನಿ. ಏನು ವಿರೋಧಿಗಳನ್ನ ಅಳಿಲಿಕ್ಕೆ ಈ ದೇಶದಲ್ಲಿ ಹಲವಾರು ಸಾಮಗ್ರಿಗಳನ್ನು ಸಂದರ್ಭಗಳನ್ನು ವಿಷಯಗಳನ್ನು ಮಾಡ್ಕೊತಿದ್ದಾರೆ. ಈಗೇನು ಮೊದಲನೇ ವಿಷಯ ಏನು, ನಮ್ಮ ದೇಶದಲ್ಲಿ ಇವತ್ತು 6 ವರ್ಷಗಳಿಂದಲೂ ಭಾಳಷ್ಟು ಈಗ ವಿರೋಧ ಪಕ್ಷ ಏನು ಮಾಡುತ್ತೆ, ಒಂದು ವಿಷಯ ಬಂದಾಗ ಒಂದು ವಿಶ್ಲೇಷಣೆಯನ್ನು ಮಾಡ್ತಾರೆ, ಆಳುವ ಪಕ್ಷ ಇನ್ನೊಂದು ವಿಶ್ಲೇಷಣೆಯನ್ನು ಮಾಡ್ತಾರೆ, ಇದು ಸಹಜ. ಆದರೆ ಇವತ್ತಿನ ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದೇನೋ ಆಗಿರ್ತಕ್ಕಂಥ ಘಟನೆಯನ್ನು ಆಡಳಿತ ಪಕ್ಷದವರು ಎರಡು ರೀತಿ ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ಏನಪ್ಪ ಅಂತಂದರೆ, ನೋಡಪ್ಪ ಸನ್ಮಾನ್ಯ ಜಾರಕಿಹೊಳಿ ಅವ್ರನ್ನ ಅಳಿಲಿಕ್ಕೋಸ್ಕರ ಇದನ್ನು ಉಪಯೋಗಿಸ್ಕೊಂಡ್ರು ಅಂತಕ್ಕಂಥದ್ದು ಅಲ್ಲೇ ಒಂದು ಗುಂಪು ಮಾತಾಡುತ್ತೆ. ಆದರೆ ಇನ್ನೊಂದು ಗುಂಪು ಮಾತಾಡುತ್ತೆ ಅವರಲ್ಲಿ, ಏನಪ್ಪ ಅಂತಂದರೆ ಈ ಸಿಡಿಗಳನ್ನು ಅಧಿಕಾರ ಪಡೀಲಿಕ್ಕೋಸ್ಕರ ಉಪಯೋಗಿಸ್ಕೊಂಡ್ರು ಅಂತಕ್ಕಂಥ ವಿಶ್ಲೇಷಣೆಯನ್ನು ಅವರೇ ಮಾಡ್ತಿದ್ದಾರೆ. ಇದನ್ನ ನಾವ್ಯಾರು ಮಾಡಿದ್ದಲ್ಲ ಇದನ್ನ. ಅಲ್ಲ, ಅದು ಬೇರೆ ಸಿಡಿ ಇರಬಹುದು. ಆಡಳಿತ ಪಕ್ಷದ ಸದಸ್ಯರೇ ಜವಾಬ್ದಾರಿಯುತವಾಗಿ ಗಂಭೀರವಾದ ಆರೋಪವನ್ನು ಮಾಡ್ತಾರೆ. ನೀವು ಕಣ್ಣಲ್ಲೂ ನೋಡಕ್ಕಾಗಲ್ಲ, ಕಿವಿಲೂ ಕೇಳಕ್ಕಾಗಲ್ಲ. ಅದನ್ನ ಉಪಯೋಗಿಸ್ಕೊಂಡು ಇವತ್ತಿನ ದಿವಸ ಮಂತ್ರಿಮಂಡಲದಲ್ಲಿ ಹಲವಾರು ಸದಸ್ಯರು ಅಧಿಕಾರವನ್ನು ಪಡೆದಿದ್ದಾರೆ. ಅಧಿಕಾರವನ್ನು ಕಳ್ಕೊಳ್ಳಿಕ್ಕೂ ಸಿಡಿ ಬರುತ್ತೆ, ಅಧಿಕಾರವನ್ನು ಪಡೀಲಿಕ್ಕೂ ಸಿಡಿಯನ್ನು ಉಪಯೋಗಿಸ್ಕೊಂತಿದ್ದಾರೆ. ಇದು ನಾವು ಹೇಳ್ತಿರ್ತಕ್ಕಂಥದ್ದು. ಈ ಸನ್ನಿವೇಶ ರಾಜ್ಯದಲ್ಲಿ ಯಾವತ್ತೂ ಇರಲಿಲ್ಲ. ಈ ಸನ್ನಿವೇಶ ರಾಜ್ಯದಲ್ಲಿ ಯಾವತ್ತೂ ಇರಲಿಲ್ಲ. ಉತ್ತರ ಕೊಡಬೇಕಾಗತ್ತೆ ಗೋಮಧುಸೂದನ್. ಇದಕ್ಕೆ ಈ ಸನ್ನಿವೇಶ ಈ ಬೇರೆ ಬೇರೆ ರಾಜ್ಯದಲ್ಲಿ ಯಾವತ್ತೂ ಇರಲಿಲ್ಲ. ಇವರಿಗೂ ಏನು ಹೇಳಿಕೆ ಬಂದಿದ್ಯೋ ಎಲ್ಲಾ ಹೇಳಿಕೆಗಳ ಮೇಲೆ ಇದು ದುರಾದೃಷ್ಟ ಆಗಬೇಕು ಅಂತಾರೆ ನಟರಾಜ್ ಗೌಡರು. ಇಲ್ಲ, ನಾನು ಯಾವತ್ತೂ ಗ್ಲಾಸ್ ಹೌಸ್ ನಲ್ಲಿ ಕೂತ್ಕೊಂಡು ಕಲ್ಲೊಡೆಯೋ ಕೆಲಸ ಮಾಡೇ ಇಲ್ಲ. ನಮ್ಮ ಕೆಲಸ ಮಾಡಿದಾಗ್ಲೂ ಅದ್ರ ವಿರುದ್ಧ ನಾನು ಧ್ವನಿ ಎತ್ತಿದ್ದೀನಿ, ಅದರ ವಿರುದ್ಧ ನಾನು ಮಾತನಾಡಿದ್ದೀನಿ. ಏನ್ ಟಿಟ್ ಫಾರ್ ಟ್ಯಾಟ್ ಇದು ಮಧುಸೂದನ್ಜಿ, ಈ ನೈತಿಕತೆ ಮಾತಾಡ್ತೀನಿ ಮಧುಸೂದನ್ಜಿ ಅನ್ನುವಂಥದ್ದು ಎಲ್ಲಾ ಕಾರಣಕ್ಕೂ ಬೇಕು, ಎಲ್ಲಾ ಕಾಲಕ್ಕೂ ಬೇಕು, ಅದ್ರ ಬಗ್ಗೆ ಅನುಮಾನ ಬೇಡ. ಈ ದೇಶದಲ್ಲಿ ಹೆಣ್ಣಿನ ಶೀಲಕ್ಕೋಸ್ಕರವಾಗಿ ಒಂದು ರಾಮಾಯಣ ನಡೀತು, ಒಂದು ಮಹಾಭಾರತ ನಡೀತು. ಅದನ್ನ ನಾವು ಇವತ್ತು ನಮ್ಮ ದೇಶದಲ್ಲಿ 2 ಪೂಜನೀಯ ಗ್ರಂಥಗಳು ಅಂತ ಹೇಳಿ ಇಟ್ಕೊಂಡಿದ್ದೇವೆ ನಾವು. ಇದ್ರ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಯಾವತ್ತೂ ಇಲ್ಲ, ಮಧುಸೂದನ್ ಅಂತೂ ಯಾವತ್ತೂ ಮಾಡ್ಕೊಳ್ಳೋದಿಲ್ಲ ಕಾಂಪ್ರಮೈಸ್. ಒಂದು ಜ್ಞಾಪಿಸ್ಬೇಕು ನಾನು ಈ ಸಮಯದಲ್ಲಿ,
ಸರ್ ಆಯಿತು ರಾಮಾಯಣ ನಡೀತು ಮಹಾಭಾರತ ನಡೀತು ಈಗಿನ ರಾಜಕೀಯ ಸಿಡಿ ಮೇಲೆ ನಡೀತಾ ಇದೆ ಅಂತ ಅಲ್ಲ ನಾನು ಇದಕ್ಕಿಂತ ಮುಂಚೆ ನಿಮ್ಮೊಂದು ಪ್ರಿಂಟೆಡ್ ಪುಸ್ತಕನೇ ನಟರಾಜ್ ಅವರಿಗೆ ನಾನು ಜ್ಞಾಪಿಸಬೇಕಾಗಿದೆ ಈ ದೇಶದಲ್ಲಿ ಮೊಟ್ಟಮೊದಲ ಪ್ರಧಾನಮಂತ್ರಿ ನೆಹರು ಅವರ ಪ್ರೈವೇಟ್ ಸೆಕ್ರೆಟರಿ ಇದ್ರು ಎಂಓ ಮಥಾಯ್ ಅಂತ ಹೇಳಿ ಅವರು ರೆಮಿನಿಸೆನ್ಸ್ ಆಫ್ ನೆಹರು ಲೈಫ್ ಅಂತ ಹೇಳಿ ಇಡೀ ಕಥೆಯನ್ನೇ ಬಿಚ್ಚಿಟ್ಟಿದ್ದಾರೆ ಇಬ್ಬರು ಪ್ರಧಾನಮಂತ್ರಿಗಳ ಆಪ್ತ ಸಂಗತಿಗಳನ್ನೆಲ್ಲ ಬಿಚ್ಚಿಟ್ಟಿದ್ದಾರೆ ಅವರ ವಿರುದ್ಧ ಯಾವ ತನಿಖೆಯೂ ನಡೆಯಲಿಲ್ಲ ಚಕಾರವೂ ನಡೆಯಲಿಲ್ಲ ಅದರ ಬಗ್ಗೆ ಮಾತೇ ಆಗಲಿಲ್ಲ ವ್ಯಕ್ತಿಗತ ಅಂತ ಹೇಳಿ ಬಿಟ್ಟುಬಿಟ್ರು ಟೈಮ್ ಯಾರ್ದು ಖರಾಬ್ ಇರುತ್ತೋ ಅವ್ರದೆಲ್ಲ ಹೊರಗೆ ಬರುತ್ತೆ ಅಷ್ಟೇ ಅಲ್ಲ ಮಧುಸೂದನ್ ಟೈಮ್ ಯಾರು ಚೆನ್ನಾಗಿದೆಯೋ ತಪ್ಪಿಸ್ಕೊಂತಾರೆ ಅವ್ರು ಬಚಾವ್ ಆಗ್ತಾರೆ ಜೀವನ ಎಂಜಾಯ್ ಮಾಡ್ಕೊಂಡು ಮುಂದೋಗ್ತಾರೆ ಇಷ್ಟೇ ಇರೋದು ಅಲ್ಲ ಅದಕ್ಕೇನೆ ಒಂದು ಮಾತಿದೆ ನಾ ಪ್ರಶಾಂತ್ ಕೂಡ ನಗ್ತಿದ್ದಾರೆ ಬಗ್ಗೆ ಮಾತಿದೆ ಪ್ರಶಾಂತ್ ಕೂಡ ನಗ್ತಿದ್ದಾರೆ ಒಂದು ಮಾತಿದೆ ಅಜಿತ್ ಹಾ ಹೇಳಿ ಏನಂದ್ರೆ ಮೆನಿ ಆರ್ ಕರೆಕ್ಟ್ ಹಾ ಬಟ್ ಫಾರ್ ವಾಂಟ್ ಆಫ್ ಅನ್ ಆಪರ್ಚುನಿಟಿ ಅಂತ ಹೇಳಿ ಅವಕಾಶ ಸಿಕ್ಕರೆ ಅನೇಕ ಜನ ಭ್ರಷ್ಟರಾಗ್ತಾರೆ ಅಂತ ಹೇಳಿ ಅದೇ ರೀತಿನೇ ನೀವು ಹೇಳಿದಂತ ಮಾತು ಅನೇಕರ ಈ ಕಚ್ಚಾಟನ ರಾಜಕಾರಣದಲ್ಲಿ ನಾವು ಕಂಡಿದ್ದೇವೆ ಕೆಲವ್ರದ್ದು ಈಚೆ ಬಂದಿದೆ ಕೆಲವ್ರದ್ದು ಈಚೆ ಬಂದಿಲ್ಲ ಆದ್ರೆ ಜನಜನಿತವಾಗಿರುವಂತದ್ದು ಅನೇಕ ಸಂಗತಿಗಳು ಮಾಧ್ಯಮದಲ್ಲಿ ಇಲ್ಲ ಅನೇಕ ಸಂಗತಿಗಳು ಜನಜನಿತವಾಗಿದ್ದಾವೆ ಅದನ್ನ ನಾನು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತನಾಡ್ಲಿಕ್ಕೂ ಆಗಲ್ಲ ಅಂತ ಸಂಗತಿಗಳು ಇದ್ದಾವೆ ಅಲ್ಲ ಗೊತ್ತಿದೆ ನೀವು ಮಾತಾಡಕ್ಕಾಗಲ್ಲ ಅಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಮಧು ಸರ್ ಒಂದು ಮಾತು ಕೇಳ್ತೀನಿ ನಮ್ಮ ಒಂದು ಶ್ಯಾಮ್ ಸುಂದರ ಏನೋ ಕೇಳ್ತಿದ್ದಾರೆ ಇರಿ ತಮ್ಮ ನಾವು ನಿನ್ನ ಕಟ್ಟಳೆಗಳು ಇದ್ದಾವೆ ಮಧು ಸರ್ ನಂದೊಂದು ಪ್ರಶ್ನೆ ಇದೆ ನಿಮಗೆ ಯಾಕೆಂದರೆ ತಾವು ಭಾಳ ಪ್ರಬುದ್ಧವಾಗಿ ಮಾತಾಡ್ತೀರಿ ಅದಕ್ಕೆ ಈ ಪ್ರಶ್ನೆ ನಿಮಗೆ ಕೇಳಬೇಕು ಅನ್ನಿಸ್ತಾ ಇದೆ ನನಗೆ ಯಾಕೆ ನೀವು ರಾಜಕೀಯ ನಾಯಕರು ರಾಜಕೀಯ ವ್ಯಕ್ತಿಗಳು ಇನ್ನೊಬ್ಬರ ಪರ್ಸನಲ್ ಲೈಫ್ಸ್ಗೆ ಕೈ ಹಾಕಿ ಕೆಸರೆರ ಚಾರ್ಟ್ಗಳನ್ನು ಆಡ್ತೀರಿ ರಾಜಕೀಯವಾಗಿ ಅಟ್ಯಾಕ್ ಮಾಡಲಿಕ್ಕೆ ರಾಜಕೀಯವಾಗಿ ಡೀಲ್ ಮಾಡಲಿಕ್ಕೆ ಬೇಕಾದಷ್ಟು ಲಿವರೇಜಸ್ ಇರಬೇಕಾದ್ರೆ ವೈ ಈಚ್ ಅದರ್ ಬ್ರಿಂಗ್ ದಿಸ್ ಕೈಂಡ್ ಆಫ್ ಪರ್ಸನಲ್ ಲಿವರೇಜಸ್ ಅಗೇನ್ಸ್ಟ್ ಈಚ್ ಅದರ್ ಯಾಕೆ ಬೇಕು ಯಾಕೆಂದ್ರೆ ಎಲ್ಲರೂ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ ನ್ಯೂಟ್ರಲ್ ಆಗಿ ನಾವು ರಾಜಕೀಯದವರಲ್ಲ ಈ ನೀವು ಮಾಡಿದ್ದೀರಿ ಅವರು ಮಾಡ್ತಾ ಇದ್ದಾರೆ ನೀವು ಮಾಡ್ತೀರಿ ಅವರು ಮಾಡ್ತಾ ಇರ್ತಾರೆ ಯಾಕಿದು ಅಂತ ಶ್ಯಾಮ್ ಸುಂದರ್ ನಾನು ಹೇಳ್ತಾ ಇರುವಂತದ್ದು ವ್ಯಕ್ತಿಗತ ಚಾರಿತ್ರ ಮತ್ತು ರಾಷ್ಟ್ರೀಯ ಚಾರಿತ್ರ ಅಂತ ಮಾತನ್ನ ನಾವು ಹೇಳ್ತೇವೆ ಯಾರೋ ವ್ಯಕ್ತಿಗತವಾಗಿ ರೂಮ್ ನಲ್ಲಿ ಏನೋ ಮಾಡ್ಕೊಂಡ್ರು ಅದು ಅವ್ರಿಗೆ ಅವ್ರಿಗೆ ಸಂಬಂಧಪಟ್ಟಂತ ಅವ್ರಿಗೆ ನಡೆದಂತ ಸಂಗತಿ ಹಾಳು ಬಿದ್ದೋಗ್ಲಿ ಬಿಡಿ ಆದರೆ ಯಾರ ಒಂದು ದೌರ್ಬಲ್ಯದ ಕಾರಣಕ್ಕೋಸ್ಕರವಾಗಿ ಈ ದೇಶ ಬೆಲೆಯನ್ನು ತೆರಬೇಕಾಗತ್ತಲ್ಲ ಈ ದೇಶದ ಇಬ್ಬಾಗ ಆದಂತ ಕಥೆಯನ್ನ ನಾನು ಹೇಳಿದೆ ಇದು ಪ್ರಶಾಂತ್ ಯಾರು ಟೈಮ್ ಕೆಟ್ಟಿದೆ ಅನ್ನೋದಷ್ಟೇ ಮುಖ್ಯ ಇಲ್ಲಿ ಅದ್ರ ಮೇಲೆ ಅಷ್ಟೇ ಬೀಳ್ತಾನ ಹೇಳ್ತಾನ ಯಾಕೆ ಕೆಟ್ಟ ಟೈಮ್ ಇದೆ ಅನ್ನೋಕ್ಕಿಂತ ಕಾಲ ಬದಲಾದಂತೆ ಅನೇಕ ಸಂಗತಿಗಳು ಬದಲಾಗ್ತವೆ ನಾವು ಪ್ರಾಯಶಃ ಇದರಲ್ಲಿ ಒಂದು ಲಿಂಕ್ ಅನ್ನು ನೆನಪಾಡ್ತಿದ್ದೀವಿ ಟೆಕ್ನಾಲಜಿ ಗೋಮಧುಸೂದನ್ 1957-50 ಮಾತನ್ನ ಆಡ್ತಿದ್ದಾರೆ ಜಾನ್ ಮಥಾಯ್ ಪುಸ್ತಕ ಯಾರ ಬಗ್ಗೆ ಆ ಚರ್ಚೆಗೆ ನಾನು ಹೋಗೋಲ್ಲ ಇತ್ತೀಚೆಗೆ ಒಂದು ಪುಸ್ತಕ ಬಂದಿದೆ ವಿನಯ್ ಸೀತಾರಾಮ್ ಬರೆದಿದ್ದಾರೆ ಇನ್ನೊಬ್ಬ ಪ್ರಧಾನಮಂತ್ರಿಯ ಗರ್ಲ್ಫ್ರೆಂಡ್ ಬಗ್ಗೆ ಬರೆದಿದ್ದಾರೆ ಕರ್ನಾಟಕದಲ್ಲಿ ಅನೇಕ ಮಾಜಿ ಮುಖ್ಯಮಂತ್ರಿಗಳಿಗೆ ಯಾರ್ಯಾರ ಗರ್ಲ್ಫ್ರೆಂಡ್ ಇದ್ರು ಅಂತಕ್ಕಂಥದ್ದು ರಾಜಕೀಯದಲ್ಲಿ ತುಂಬಾ ಚರ್ಚೆ ಆಗಿರ್ತಕ್ಕಂಥ ವಿಷಯ ನಾನು ನೀವಿಲ್ಲಿ ಮಾತನಾಡ್ಲಿಲ್ಲ ಅಂದ್ರೆ ಜನಕ್ಕೆ ಗೊತ್ತಿಲ್ಲ ಅಂತಿಲ್ಲ ಜನಕ್ಕೆ ಗೊತ್ತಿರ್ತಕ್ಕಂಥ ವಿಷಯ ಅದರಲ್ಲಿ ಒಂದು ಗೋಮಧುಸೂದನ್ ಹೇಳಿದ್ರು ಅನೇಕ ಹೇಳದೇ ಇರತಕ್ಕಂಥ ಮಾತುಗಳು ಕೂಡ ಜಾಸ್ತಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನ್ ಟೆಕ್ನಾಲಜಿಯ ಪ್ರಭಾವ ಜಾಸ್ತಿ ಆಗಿದೆ ಅದರ ಆಂಪ್ಲಿಫಿಕೇಶನ್ ಆದ ನಂತರ ಅದನ್ನ ಏನ್ ಮಾಡಬೇಕು ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅನೇಕರಿಗೆ ಅನ್ಸುತ್ತೆ ಯಾಕೆ ಅಜಿತ್ ಹನುಮಂತನವರು ಪ್ರಶಾಂತ್ ಮಾತು ಕುಳಿತುಕೊಂಡಿದ್ದನ್ನು ತೋರಿಸ್ತಾರೆ ಯಾಕೆ ಸುವರ್ಣ ನ್ಯೂಸ್ ತೋರಿಸುತ್ತೆ ಯಾಕೆ ಅದೇ ಇದು ಯಾರ ಕೈಯಲ್ಲೂ ಇಲ್ಲ ಈ ರೀತಿಯ ವಿಡಿಯೋ ದೃಶ್ಯಗಳು ಪಬ್ಲಿಕ್ ಡೊಮೇನ್ ನಲ್ಲಿ ಬಂದಾಗ ಇದನ್ನ ತೋರಿಸ್ಬೇಕೋ ಬಿಡಬೇಕೋ ಅಂತಕ್ಕಂಥದ್ದರ ಚಾಯ್ಸ್ ಅದು
ಇದು ಇದು ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಹೀಗಾಗಿ ನನಗನ್ಸುತ್ತೆ ನೀವು ಹೇಳಿದ ಪಾಯಿಂಟ್ ಸರಿಯಾಗಿದೆ. ಯಾರು ಸಿಕ್ಕೊಂಡು ಬೀಳ್ತಾರೋ ಅವನೇ ಭ್ರಷ್ಟ, ಯಾರು ಸಿಕ್ಕೊಂಡು ಬೀಳ್ತಾನೋ ಅವನೇ ಒಂದು ರೀತಿ ಮಾರಲಿ ಕರಪ್ಟ್ ಅಂತಕ್ಕಂಥದ್ದು. ಪ್ರಾಯಶಃ ನನಗನ್ಸುತ್ತೆ ರಾಜಕಾರಣದಲ್ಲಿ ಇದು ಹಿಂದೆ ಕೂಡ ನಡೆದಿದೆ, ಮುಂದೆ ಕೂಡ ಅನೇಕ ವರ್ಷಗಳ ಕಾಲ ಇದು ನಡೀತಾ ಹೋಗುತ್ತೆ. ಮಾರಲ್ ಆಫ್ ದಿ ಸ್ಟೋರಿ ಏನು, ಇಂಥ ವಿಷಯಗಳಲ್ಲಿ ನೀವು ಎಷ್ಟು ಶುದ್ಧರಾಗಿರ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಒಂದು. ಎರಡನೇದು, ನೀವು ಅನೇಕ ಪ್ರಧಾನಮಂತ್ರಿಗಳ ಮುಖ್ಯಮಂತ್ರಿಗಳ ಹೆಸರನ್ನು ಹೇಳ್ತಾ ಇದ್ದೀವಿ, ಅವರು ಅನೇಕ ಬಾರಿ ಅವರ ಎರಡನೇ ಉಪಪತ್ನಿಯರಾಗಿ ಬದುಕಿರ್ತಕ್ಕಂಥ ಉದಾಹರಣೆಗಳಿವೆ. ನೀವು ಎಂಥವರ ಜೊತೆ ಹೋಗ್ತೀರಿ, ಎಂಥವರ ಜೊತೆ ನಿಮ್ಮ ಸಮಯವನ್ನ ಕಳೀತೀರಿ, ಜೊತೆ ಜೊತೆಗೆ ಮಂತ್ರಿಯಾಗಿ ಫೋನ್ನಲ್ಲಿ ನಿಮ್ಮ ಸಂಭಾಷಣೆಯ ಲೆವೆಲ್ ಏನು? ಯಾಕೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡತಕ್ಕಂತ ಅಗತ್ಯತೆ ಬಂತು? ಅರೆ, ನೀವು ಒಬ್ಬ ಜಲಸಂಪನ್ಮೂಲ ಸಚಿವ, ಸರ್ಕಾರದ ಒಬ್ಬ ಮಂತ್ರಿ, ಫೋನ್ನಲ್ಲಿ ನಿಮ್ಮ ಮಾತಿನ ಲೆವೆಲ್ ಏನು? ಜನ ಅದನ್ನ ಹೇಗ್ ನೋಡ್ತಾರೆ? ನಾನು ಅದರ ವಿಶ್ಲೇಷಣೆ, ಅಜಿತ್ ಹನ್ಮಕ್ನವರ ಅದರ ವಿಶ್ಲೇಷಣೆ ಮಾಡಿದ್ರು ಪ್ರಶ್ನೆ, ಜನ ಯಾರ್ಬೇಕದನ್ನ ಅಂತ ಟೆಕ್ನಾಲಜಿ ಅಲ್ರಿ. ಸರ್ಕಾರ ಗೃಹ ಇಲಾಖೆ ಏನ್ ಮಾಡ್ತಾ ಇತ್ತು ಅಂತಕ್ಕಂಥದ್ದನ್ನ ನಟರಾಜ್ ಗೌಡರು ಕೇಳ್ತಾರೆ. ಏನ್ ಮಾಡುತ್ತೆ ಗೃಹ ಇಲಾಖೆ? ನಾನು ಅವತ್ತು ನೆನಪಿದೆ, ಸಂಜೆ 2:55 ನೀವು ದಿನೇಶ್ ಕಲ್ಲಹಳ್ಳಿ ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗ್ತಿದ್ದಾರೆ ಅಂತಕ್ಕಂಥದ್ದನ್ನ ಸುದ್ದಿ ಬ್ರೇಕ್ ಮಾಡಿದ್ರಿ. 5:15 ಒಳಗಡೆ ಅಂದ್ರೆ ನಮ್ಮ ಚಾನಲ್ನಲ್ಲಿ ಬಂದ 8 ನಿಮಿಷದಲ್ಲಿ ಇಡೀ ಸೋಷಿಯಲ್ ಮೀಡಿಯಾ ವಾಸ್ ಫುಲ್ ಆಫ್ ದಿಸ್ ಕೈಂಡ್ ಆಫ್ ಸ್ಟೋರಿ. ಅಂಡ್ ವಿಚಿತ್ರ ನೋಡಿ, ನನಗಂದ್ರೆ ನಾವು ಬರೀ ರಾಜಕಾರಣಿಗಳ ಬಗ್ಗೆ, ಇನ್ನೊಂದು ಬದಿ ಬಗ್ಗೆ ಮಾತನಾಡ್ತೀವಿ, ಜನ ಚಪ್ಪರ್ಸ್ಕೊಂಡು ಚಪ್ಪರ್ಸ್ಕೊಂಡು ನೋಡ್ತಿದ್ದಾರೆ, ಮೆಸೇಜ್ ಬರ್ತಾ ಇದೆ, ಫುಲ್ ವಿಡಿಯೋ ಕಳಿಸ್ಕೊಡಿ, ಫುಲ್ ವಿಡಿಯೋ ಕಳಿಸ್ಕೊಡಿ. ದಿಸ್ ಇಸ್ ನಾಟ್ ಓನ್ಲಿ ಕ್ವಶನ್ ಆಫ್ ಮೊರಾಲಿಟಿ ಆಫ್ ಪಾಲಿಟಿಷಿಯನ್ಸ್ ಮೀಡಿಯಾ ಆರ್ ಎವ್ರಿಥಿಂಗ್, ಆಸ್ ಅ ಸೊಸೈಟಿ ಆಲ್ಸೋ ದಿಸ್ ಇಸ್ ಕ್ವಶನೇಬಲ್. ಇಂಥ ಟೆಕ್ನಾಲಜಿ ಕಾಲದಲ್ಲಿ ಇದಕ್ಕೆ ಉತ್ತರ ಏನು ಅಂತಕ್ಕಂಥದ್ರ ಬಗ್ಗೆ ಹೀಗಾಗಿ ನಾನು ಹೇಳಿದೆ. ಸೋಷಿಯಲ್ ಮೊರಾಲಿಟಿ ಒಂದು ಕಡೆ, ಲೀಗಾಲಿಟಿ ಏನು ಅಂತಕ್ಕಂಥದ್ದನ್ನ ಲೀಗಲ್ ಜಡ್ಜ್ಗಳೇ ಅದನ್ನ ನಿರ್ಧಾರ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈ ಕೇಸ್ನಲ್ಲಿ ನಟರಾಜ್ ಗೌಡರಿಗೆ ಆ ಸಂತ್ರಸ್ತೆಯ ಬಗ್ಗೆ ತುಂಬಾ ಅನುಕಂಪ ಇದೆ, ನನಗೂ ಅನುಕಂಪ ಇದೆ, ಅನುಕಂಪ ಇರೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಆ ಸಂತ್ರಸ್ತೆ ಇದನ್ನ ವಿಡಿಯೋ ಮಾಡಿದಾಗ್ಲೇ ದೇರ್ ಇಸ್ ಅ ಮಲಫೈಡ್ ಇಂಟೆನ್ಷನ್ ಅಂತಕ್ಕಂಥದ್ದು ಕೂಡ ಸ್ಪಷ್ಟ ಆಗತ್ತೆ. ಪ್ರಾಯಶಃ ಆ ಮಲಫೈಡ್ ಇಂಟೆನ್ಷನ್ ಬಗ್ಗೆ ಕೋರ್ಟ್ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಹೇಳದ ಹೊರತು, ಶಿಕ್ಷೆಯಾಗದ ಹೊರತು ಇದು ನಿಲ್ಲಲ್ಲ ಅಂತ ನನಗೆ. ಅಲ್ಲ ಪ್ರಶಾಂತ್, ನೀವು ಹೇಳೋದ್ರ ಪ್ರಕಾರ ಒನ್ ಸಂಬಡಿ ಬಿಕಮ್ಸ್ ಎ ಸೆಲೆಬ್ರಿಟಿ ಆರ್ ಗೆಟ್ಸ್ ಆನ್ ಟು ಎ ಮಿನಿಸ್ಟರ್ ಎಮ್ ಎಲ್ ಎ ಆಗಿದ ತಕ್ಷಣ ಎಂಥ ದುರ್ದೈವ ಪ್ರಶಾಂತ್ ಇದು. ಸಮನ್ ಶುಡ್ ಲೂಸ್ ದ ವಿಟ್ ಆಫ್ ದೇರ್ ಲೈಫ್, ಸಮನ್ ಶುಡ್ ಲೂಸ್ ದ ಮಿಸ್ಚೀಫ್ ಆಫ್ ದೇರ್ ಲೈಫ್, ಸಮನ್ ಶುಡ್ ಲೂಸ್ ದ ಟೇಸ್ಟ್ ಆಫ್ ದೇರ್ ಲೈಫ್. ನೋ ಶ್ಯಾಮ್ ಸುಂದರ್, ವೆನ್ ಯು ಬಿಕಮ್ ಎ ಪಬ್ಲಿಕ್ ಫಿಗರ್, ಯೆಸ್, ದೆನ್ ಯು ಹ್ಯಾವ್ ಟು ಪೇ ಸಮ್ ಪ್ರೈಸ್ ಫಾರ್ ಕೊಲ್ಯಾಟರಲ್ ಡ್ಯಾಮೇಜ್, ನಾಟ್ ಓನ್ಲಿ ಪೊಲಿಟಿಷಿಯನ್, ಆಸ್ ಎ ಮೀಡಿಯಾ ಪರ್ಸನ್. ಆಸ್ಕ್ ಅಜಿತ್. ವೆರಿ 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 ಅನ್ಫಾರ್ಚುನೇಟ್, ಡಿಸ್ಸಾಟಿಸ್ಫೈಯಿಂಗ್. ಅಲ್ಲ, ಇಟ್ ಇಸ್ ನಾಟ್ ಸರ್, ಇಟ್ ಇಸ್ ನಾಟ್ ಫಾರ್ ಬೀಯಿಂಗ್ ಇನ್ ಅ ಪಬ್ಲಿಕ್ ಲೈಫ್ ಯು ಹ್ಯಾವ್ ಟು ಪೇ ಸಮ್ ಪ್ರೈಸ್ ಫಾರ್ ಇಟ್. ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಸಮ್ಥಿಂಗ್. ಒಬ್ಬ ಸೆಲೆಬ್ರಿಟಿ ಆದ ತಕ್ಷಣ ನಾನು ಮುಂಚೆ ಗಾಂಧಿನಗರದಲ್ಲಿ ಯಾವುದೋ ಬಾರಲ್ಲಿ ನಿಂತ್ಕೊಂಡು ವೈನ್ ಸ್ಟೋರ್ ಅಲ್ಲಿ ನಿಂತ್ಕೊಂಡು ಗುಂಡಾಗ್ತಾ ಇದ್ದೆ, ಈಗ ಹಾಕೋದಕ್ಕಾಗೋದಿಲ್ಲ ಅಂತ ಹೇಳ್ತಾರಾ? ಪಬ್ಲಿಕ್ ಎಕ್ಸ್ಪೆಕ್ಟ್ ಮಾಡ್ತಾರಾ ಅದನ್ನ? ದೇ ಚೂಸ್ ಅ ಸ್ಟಾರ್ ಹೋಟೆಲ್ ಫೈ ಸಮ್ಥಿಂಗ್. ದೇ ಚೂಸ್ ಅ ಸ್ಟಾರ್ ಹೋಟೆಲ್ ಅಂದ್ರೆ ಯು ನಾಟ್ ಜಸ್ಟ್ ಪ್ರಾಕ್ಟೀಸಿಂಗ್ ಮಾರಲ್, ಯು ಶುಡ್ ಆಲ್ಸೋ ಲುಕ್ ಮಾರಲ್ ಅಂತ. ಆಫ್ ಕೋರ್ಸ್, ಆಫ್ ಕೋರ್ಸ್ ಯು ಶುಡ್ ಬಿ ಮಾರಲ್. ಅದನ್ನ ಹಿಂದಿನ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದ್ರು, ಈಗ ಟೆಕ್ನಾಲಜಿಯ ಕಾರಣಕ್ಕಾಗಿ ಅದನ್ನ ಮೇಂಟೈನ್ ಮಾಡೋದಕ್ಕೆ ಆಗ್ತಿಲ್ಲ. ಗೋಮತ್ಸುದನ್ 30 seconds ಮಾತ್ರ ಇದೆ. ನಾನು ಹೇಳ್ತಾ ಇರೋದು, ನೀವೆಲ್ಲ ನ್ಯಾಯಾಲಯದ ಬಗ್ಗೆ ಮಾತಾಡಿದ್ರಿ, ಈ ಹಿಂದೆ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಇಂತ ಆರೋಪ ಸಿಕ್ಕಾಕೊಂಡ್ರು, ಅವ್ರ ಮೇಲೂ ಕೇಸ್ ಖುಲಾಸೆ ಆಗಿದೆ, ನಮ್ಮ ವಕೀಲರು ಉತ್ತರ ಕೊಡಬೇಕಾದ ಕೇಸ್ ಖುಲಾಸೆ ಆಗುತ್ತೆ ಸರ್. ಇಟ್ ಇಸ್ ನಥಿಂಗ್ ಲೀಗಲ್, ಲೀಗಲಿ ಅನ್ನುವಂಥದ್ದು ಏನು ಇಲ್ಲ, ಬರೀ ಮಾರಲಿ ಮಾತ್ರ ಇದು. ಇವತ್ತಿಂದು ಮುಖ್ಯ ನ್ಯಾಯಾಧೀಶರು ಈಗ ಈ ಪ್ರಕರಣದ ಲಾಜಿಕಲ್ ಎಂಡ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಸಿಡಿ ರಿಲೀಸ್ ಮಾಡಿದವರು, ಅದು ಬಂದಾಗಿದೆ. ಶಾಂತವೇರಿ ಗೋಪಾಲ್ ಗೌಡರು ಕೇಸಲ್ಲಿ ಇನ್ನು ಮುಂದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಮೂರು ಜನ ಗಣ್ಯ ಅತಿಥಿಗಳಿಗೆ, ಪ್ರಶಾಂತ್ ಗೋಮತ್ಸುದನ್ ಧನ್ಯವಾದ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.